ನಮಸ್ಕಾರ ಪ್ರೀತಿ ವೀಕ್ಷಕರಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಎಲ್ಲರಿಗೂ ಕರುಣಿಸಪ್ಪ ಆರೋಗ್ಯವನ್ನು ಕೊಡು ಪರಮಾತ್ಮ ಭಗವಂತ ಇವತ್ತು ನಾನು ವಿಡಿಯೋ ಮಾಡಬೇಕಾದ್ರೆ ದುಃಖದಿಂದ ಮಾಡ್ತಾ ಇದೀನಿ ಯಾಕಂದ್ರೆ ಎಂತ ಆರೋಗ್ಯ ಎಂತ ಸೂಪರ್ ಸ್ಟಾರ್ ಅಂತೋರೆ ಇವತ್ತಿಲ್ಲ ಏನಕ್ಕೆ ನಾನು ವಿಡಿಯೋ ಮಾಡಬೇಕು ಏನಕ್ಕೆ ನೋಡಿ 46 ವರ್ಷ ನವರತ್ನ ಆರೋಗ್ಯದಲ್ಲ ಅಷ್ಟು ಕಟ್ಟುಮುಟ್ಟು ಹಂಗಿರಬೇಕಾದ್ರೂ ಹಾರ್ಟ್ ಅಟ್ಯಾಕ್ ನಂಬಕ್ಕೆ ಅಸಾಧ್ಯ ಅಲ್ಲ ತುಂಬ ಬೇಜಾರಾಗುತ್ತೆ ಆದರೂ ಅದೇ ಶಿವಣ್ಣವರು ಒಂದು ಮಾತು ಹೇಳಿದ್ರು ನೋವನ್ನು ನುಂಗಿ ನಾವು ಮುಂದೆ ಬರಬೇಕು ಅಂತ ಇವತ್ತು ನಾವು ನೋವು ನುಂಗಿ ಈ ಕ್ಯಾಸೆಟನ್ನು ಹಾಕ್ತಾ ಇದ್ದೀನಿ ಏನು ಮಾಡೋಕ್ಕೆ ಬರಲ್ಲ ಕೆಲವೊಂದು ಜನರಲ್ಲು ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ನಿಮ್ಗೆ ಹೇಳ್ಕೊಡ್ತೀನಿ ಕೆಲವು ಡಾಕ್ಟ್ರುಗಳು ಹೇಳೋರೆ ಸುಮಾರು ಜನ ವಿಡಿಯೋಗಳು ಎಲ್ಲಿಡ್ತಾರೆ ಯಾವ ಥರ ಬಟ್ ನಮಗೆ ಅನುಭವದಿಂದ ಎಕ್ಸ್ಪೀರಿಯನ್ಸ್ ಹಿಂಗೆ ಹಿಂಗಾದಾಗ ಹಿಂಗಾಗುತ್ತೆ ಅಂತ ನಮ್ಮ ಮೂಲ ಪೂರ್ವಿಕರು ಅವ್ರು ಹೇಳ್ತಕ್ಕಂಥ ಕೆಲವು ವಿಚಾರಗಳನ್ನ ಜನರಲ್ಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಹಾರ್ಟ್ ಅಟ್ಯಾಕ್ ಬಂದರೆ ಸಿಂಪ್ಟಮ್ಸ್ ಏನೇನಾಗುತ್ತೆ ಅಂದರೆ ಮೊದಲನೇದಾಗಿ ಕೆಲವೊಬ್ಬರಿಗೆ ನಾಲ್ಗೆ ಬಂದು ಮರುಕಟ್ಟುತ್ತೆ ನಾಲ್ಗೆ ಬಂದು ಒಂಥರ ಬೆಂಡ್ ಥರ ಆಗ್ಬಿಡುತ್ತೆ ಇದು ಹಾರ್ಟ್ ಅಟ್ಯಾಕ್ ದಯವಿಟ್ಟು ಹೋಗಿ ಒಳ್ಳೆ ಡಾಕ್ಟ್ರ್ ಹತ್ರ ನುರಿತವಾದ ಡಾಕ್ಟ್ರ್ ಹತ್ರ ಪರೀಕ್ಷೆ ಮಾಡಿ ನಾಲ್ಗೆ ಬೆಂಡ್ ಬರುತ್ತೆ ಒಂದು ಎರಡನೇದು ಬೆನ್ನಿನ ಹಿಂಭಾಗ ತುಂಬ ನೋವು ಬರುತ್ತೆ ಬೆನ್ನಿದೆಯಲ್ಲ ಇದ್ರ ಹಿಂಭಾಗ ಎಡಗಡೆ ಕೈನ ಹಿಂಭಾಗ ಬೆನ್ನಿನ ಹಿಂಭಾಗ ತುಂಬ ನೋವು ಬರುತ್ತೆ ಮೂರನೇದು ಕೆನ್ನೆ ತುಂಬ ನೋವು ಬರುತ್ತೆ ಯಾಕಂದರೆ ಇದು ಡಾಕ್ಟರ್ ಮಂಜುನಾಥ್ ನಮ್ಮ ಜಯದೇವ ತಜ್ಞರು ಅವ್ರು ಹೇಳಿದ ಮಾತು ಯಾರೋ ಒಬ್ಬರಿಗೆ ನೋಡಿ ಅನುಭವನೇ ಜ್ಞಾನ ಸಂಪಾದನೆ ಮಾಡೋಕ್ಕಾಗೋದು ಯಾವುದೇ ವಿಚಾರ ಒಳ್ಳೆ ವಿಚಾರ ಆದರೆ ದಯವಿಟ್ಟು ಇದನ್ನು ತೊಗೊಳ್ಳಿ 6 ಜನಕ್ಕೆ ತಿಳಿಸ್ಕೊಡಿ ಒಳಗಡೆ ಹಾಕ್ಕೊಂಡು ತಿಳಿಸ್ಕೊಡಿ ಒಳ್ಳೆಯದಾಗುತ್ತೆ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದು ಯಾರಿಗೋ ಒಬ್ಬ ಕೆನ್ನೆ ಪೇಯ್ನ್ ಬರ್ತಾ ಇತ್ತಂತೆ ಆಕೆ ಜಾಸ್ ಕೆನ್ನೆ ಪೇಯ್ನ್ ಬಂದಾಗ ಆ ಅಮ್ಮ ಅಂದರೆ ಅವರು ಪೇಷಂಟ್ ಅವರ ಗಂಡನ ಹೆಂಡತಿ ಈ ಅಮ್ಮನ ಕಡೆ ಅವ್ರಿಗೆ 3 ಜನಕ್ಕೆ ಅದೇ ಥರ ಬಂತಂತೆ ಇಲ್ಲ ಡಾಕ್ಟ್ರೆ ದಯವಿಟ್ಟು ನೀವು ಅವ್ರು ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸೇ ದಯವಿಟ್ಟು ಇದು ಮಾಡಿದ್ರು ಅಂದಾಗ ಹೌದು 100% ಅವ್ರಿಗೇನು ತೊಂದರೆ ಆಯಿತು ಹಾರ್ಟ್ ಅಟ್ಯಾಕ್ ಸಮಯ ಬಂದಿತ್ತು ಅವ್ರಿಗೆ ಏನಿತ್ತು ಅದನ್ನು ಮಾಡಿ ಕಳಿಸಿದ್ರು ಸೊ ಇದು ಎರಡನೇ ಸಿಂಪ್ಟಮ್ಸ್ ಮೂರನೇದು ನೋಡಿ ಕುತ್ತಿಗೆ ಈ ಕಡೆ ಎಲ್ಲ ಹೋಗ್ಬಿರುತ್ತೆ ಈ ಕಡೆ ನೋವು ಬರುತ್ತೆ ಈ ಕೈ ತುಂಬ ಸೇದ್ದಂಗೆ ಆಗುತ್ತೆ ಎಳ್ದಂಗೆ ಆಗುತ್ತೆ ಏನು ಇದರಲ್ಲಿ ತೂಕನೇ ಇರಲ್ಲ ಆ ಥರ ಇದೆಲ್ಲ ಹಾರ್ಟ್ಗೆ ಸಂಬಂಧಪಟ್ಟಿತ್ತು ನಾಲ್ಕನೇದಾಗಿ ಈ ಕಾಪ್ ಮಸರ್ ಇದೆಯಲ್ಲ ಮೀನ್ ಕಂಡ ಅಲ್ಲಿ ತುಂಬ ಸೆಳೆತ ಆಗುತ್ತೆ ಎಡಗಡೆ ತುಂಬ ನೋವಿರುತ್ತೆ ಇದೆಲ್ಲ ಬಂದು ಜನರಲ್ ಇದು ಸೊ ಇದಕ್ಕೇನು ಮಾಡಬೇಕು ಫಸ್ಟು ನೀವು ಫಸ್ಟ್ ಏಡು ಯಾವುದನ್ನ ಗೊತ್ತಿದ್ರೆ ಮಾಡ್ಕೊಳ್ಳಿಲ್ಲ ಡಾಕ್ಟ್ರ್ ಹತ್ರ ಫಸ್ಟ್ ಹೋಗ್ಬಿಡಿ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿ ಮುಂದಿನ ಆಗತಕ್ಕಂಥ ಅನಾಹುತನ ತಡೆಗಟ್ಟಕ್ಕೆ ಇದೆಲ್ಲ ನೀವು ಸಿಂಪ್ಟಮ್ಸ್ನ ದಯವಿಟ್ಟು ತಿಳ್ಕೊಳ್ಳಿ ಇದನ್ನ 6 ಜನಕ್ಕೆ ತಿಳಿಸ್ಕೊಡಿ ದಯವಿಟ್ಟು ಓಕೆನಾ ಈಗ ಅಸಿಡಿಟಿ ಗ್ಯಾಸು ಜನರಲ್ ಆಗಿ ಏನು ಇಲ್ಲಿ ಎದೆ ಊರಿಗೆ ಬಂದಾಗ ಇದು ಗ್ಯಾಸ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಸರಿ ಪರೀಕ್ಷೆ ಮಾಡಿ ಏನೂ ಇಲ್ಲ ECG ಮಾಡಿಸಿ 2D ಎಕೋ ಮಾಡಿಸ್ಕೊಳ್ಳಿ ಒಂದು ಅಬ್ಡಮಲ್ CD ಯಾವ್ದನ್ನ ಒಂದು CD ಯಾವ್ದನ್ನ ಒಂದು CD ಒಂದು ಯಾವ್ದನ್ನ ಮಾಡ್ಕೊಂಡ್ರೆ CT ಈ ಥರ CT ಸ್ಕ್ಯಾನ್ ಯಾವ್ದನ್ನ ಮಾಡಿದಾಗ ಗೊತ್ತಾಗುತ್ತೆ ಅದು ಗೊತ್ತಾಗಲಿಲ್ಲ ಡೈರೆಕ್ಟ್ ಡಾಕ್ಟ್ರ್ ಹತ್ರ ಹೋಗಿ ಪರೀಕ್ಷೆ ಮಾಡ್ಕೊಳ್ಳಿ ಇದೆಲ್ಲ ಆಯಿತು ಈಗ ಅಮಿನೋ ಆಸಿಡ್ ಜಾಸ್ತಿ ಆಗ ಕೆಳಗು ಎದೆ ಉರಿ ಹೊಟ್ಟೆ ಉರಿ ಮೈಕೋ ನೋವು ತುಂಬ ಮೈಕೋ ನೋವು ಬರುತ್ತೆ ಬಿಕಾಸ್ ಆಫ್ ಅಮಿನೋ ಆಸಿಡು ಹೈಪರ್ ಅಸಿಡಿಟಿ ಅಂತಾರೆ ಅದಕ್ಕೆ ಸೊ ಈ ಹೈಪರ್ ಅಸಿಡಿಟಿಗೆ ಇವತ್ತು ನಾನು ಒಂದು ಮದ್ದು ಹೇಳ್ಕೊಡ್ತೀನಿ ಅಮಿನೋ ಆಸಿಡ್ ಜಾಸ್ತಿ ಆಗಬೇಕಾದ್ರೆ ನಿಮ್ಮ ಬಾಯಿಯಿಂದ ಆಲ್ಕಲೈನ್ ಅಂದರೆ ನಾಲ್ಗೆಯಲ್ಲೇ ಆಲ್ಕಲೈನ್ ಜಾಸ್ತಿ ಉತ್ಪತ್ತಿ ಆಗೋದು ಆಲ್ಕಲೈನ್ನ ಜಾಸ್ತಿ ಇನ್ಕ್ರೀಸ್ ಮಾಡಿದಾಗ ಅಮಿನೋ ಆಸಿಡ್ ಕರ್ಗೋಗ್ಬಿಡುತ್ತೆ ಮಂಡಿ ನೋವು ಸೊಂಟ ನೋವು ಮೈಕೈ ನೋವು ಯಾವುದೂ ಬರಲ್ಲ ಸರಿ ಗ್ಯಾಸ್ಟ್ರಿಕ್ಕಿಂದನೂ ಈ ಮೈಕೈ ನೋವು ಬರ್ಬೋದು ಅಂಥವ್ರಿಗೆ ಇವತ್ತು ನಾನೊಂದು ಮನೆ ಮದ್ದು ಹೇಳ್ಕೊಡ್ತೀನಿ ಮನೇಲಿ ಮಾಡ್ಕೊಬೋದು ನಮಗೆ ಬೇಕಾದ ಪದಾರ್ಥಗಳು ಯಾವುದಪ್ಪ 3 ಪದಾರ್ಥಗಳು ಮೊದಲನೇದಾಗು ಹಸಿ ಅರಿಶಿನ ಹಸಿ ಬರುತ್ತಲ್ಲ ಕೊಂಬಿನ ಅರಿಶಿನ ಹಸಿ ಅರಿಶಿನ ಇಷ್ಟು ಉದ್ದ ತೊಗೊಳ್ಳಿ ನೋಡಿ ಈ ಸೈಜ್ ತೊಗೊಳ್ಳಿ ಹಸಿ ಅರಿಶಿನ ಎರಡನೇದಾಗಿ ತೆಂಗಿನಕಾಯಿ ನೋಡಿ ಈ ಗಾತ್ರ ತೆಂಗಿನಕಾಯಿ ತೊಗೊಳ್ಳಿ ಈ ಗಾತ್ರ ತೆಂಗಿನಕಾಯಿ ಈ ಗಾತ್ರ 2 ಹಾಕಿದ್ರೂ ಸರಿ ಅಥವಾ 3 ಹಾಕಿದ್ರೂ ಪರವಾಗಿಲ್ಲ 1/2 ಓಲ್ ತೊಗೊಳ್ಳಿ ಓಕೆನಾ ಬೆಳ್ಳುಳ್ಳಿ ಯಾವ ಬೆಳ್ಳುಳ್ಳಿ ಬೆಟ್ಟದ ಬೆಳ್ಳುಳ್ಳಿ ಬೆಟ್ಟದ ಬೆಳ್ಳುಳ್ಳಿ ಅಂದರೆ ಈ ಸೈಜ್ ಬರುತ್ತೆ ಬೆಳ್ಳುಳ್ಳಿ ಒಂದೇ ಬೆಳ್ಳುಳ್ಳಿ ಬರುತ್ತೆ ಅದು 1 ಅಥವಾ 2 ಹಾಕಿ ಇದು 3 ತೊಗೊಳ್ಳಿ 200 ml ನೀರು ಹಾಕಿ 200 ml ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿ ಚೆನ್ನಾಗಿ ರುಬ್ಬಬೇಕು ರುಬ್ಬಾದಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳಿ ಫಿಲ್ಟ್ರ್ ಮಾಡಾದಮೇಲೆ ನೀವೇನು ಮಾಡಬೇಕು ಅಂದರೆ ನಾಟಿ ಬೆಲ್ಲ ತೊಗೊಂಡು ಅದನ್ನು ಮಿಶ್ರಣ ಮಾಡಿ ನೀರಲ್ಲಿ ಹಿಂಗೆ ಕೈಯಲ್ಲಿ ಹಿಂಗೆ ಹಾಕ್ಕೊಂಡು ನಾವು ಪೂಜಾರಿಗಳು ಕೊಟ್ಟಾಗ ಕುಡಿತೀವಲ್ಲ ಈ ಥರ ಕುಡೀರಿ ಕುಡ್ದು ನೀವು ನೋಡಿ ಯಾಕೆ ಈ ಥರ ಅಂದರೆ ಹಿಂಗೆ ಕುಡ್ದಾಗ ನಿಮ್ಮ ಸಲೈವ ಜೊತೆ ಒಳಗಡೆ ಹೋದಾಗ ಇಲ್ಲಿ ಆಲ್ಕಲೈನ್ ಇನ್ಕ್ರೀಸ್ ಆಗಿ ಅಮಿನೋ ಆಸಿಡ್ ಕಡಿಮೆ ಆಗ್ಬಿಡುತ್ತೆ ಇಡೀ ಶರೀರದಲ್ಲಿ ನಿಮಗೆ ಒಂದು ಬದಲಾವಣೆ ಕಾಣ್ತೀರಾ 48 ದಿನ ತೊಗೊಳ್ಳಿ
48 days ತಗೊಂಡು ನೋಡಿ ರಿಸಲ್ಟ್ ಹೆಂಗ್ ಬರುತ್ತೆ ಅಂತ. ಯಾವುದು ಕಾಯಿಲೆ ಬರಬಾರದು ಅಂದ್ರೆ ಇದನ್ನ ಯೂಸ್ ಮಾಡಿ ತುಂಬಾ ಅದ್ಭುತವಾದ ಅಂತ ಔಷಧಿ ಇದು. ಮನೆ ಮದ್ದು ಮಾಡ್ಕೊಂಡು ಹೋಗಬಹುದು. ಸಿಂಪಲ್ ಮೆಡಿಸನ್, ಇನ್ನೆಲ್ಲೂ ಹುಡುಕಬೇಡಿ. ಹಾರ್ಟ್ ಗೂ ಒಳ್ಳೇದು, ಲಿವರ್ ಗೂ ಒಳ್ಳೇದು, ಕಿಡ್ನಿಗೂ ಒಳ್ಳೇದು, ಸ್ಪ್ಲೀನು, ಗಾಲ್ ಬ್ಲಾಡರ್, ಇಡೀ ಶರೀರದಲ್ಲಿ ಎಲ್ಲೆಲ್ಲಿ ಗ್ಯಾಸ್ ತುಂಬಿರುತ್ತೋ ಎಲ್ಲ ಹೊರಗಡೆ ಬರುತ್ತೆ. ಸೂಪರ್ ಅಂಡ್ ಸೂಪರ್ ಮದ್ದು ತಗೊಂಡವ್ರು ತುಂಬಾ ಚೆನ್ನಾಗಿ ರಿಸಲ್ಟ್ ಹೇಳ್ತಾರೆ. ಈವನ್ ಕ್ಯಾನ್ಸರ್ನು ಸ್ವಲ್ಪ ಇದು ಕಂಟ್ರೋಲ್ ಮಾಡ್ಕೊಂಡು ಬರುತ್ತೆ. ಮಾಡ್ಬೋದಾ? ಓಕೆ, ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ನಿಮಗೆ ಅನಂತ ಅನಂತ ನಮಸ್ಕಾರಗಳು, ಧನ್ಯವಾದಗಳು. ಪ್ರೀತಿ ಹರಡಲಿ, ಎಲ್ಲರೂ ಬಾಳಲಿ. ದಯವಿಟ್ಟು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದ ಏನಾಗುತ್ತೆ ಗೊತ್ತಾ? ನಾನು ಹಾಕೋ ವಿಡಿಯೋಗಳೆಲ್ಲ ಇಮಿಡಿಯೇಟ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.